ನಡ್ಕೊಂಡು ಹೋಗ್ತಕ್ಕಂಥದ್ದು ಅಂತಂದರೆ ಒಳಗಡೆಗೆ ಇಂಟೀರಿಯರ್ ಫಾರೆಸ್ಟ್ಗೆ ಹೋಗಲಿಲ್ಲ ಅವರು ಅವರು ಇಂಟೀರಿಯರ್ ಫಾರೆಸ್ಟ್ಗೆ ಹೋದ್ರೆ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಭಾಳ ಕಷ್ಟ ಆಮೇಲೆ ಸರಿ ಇದೆಲ್ಲ ನಡೀತಾ ಇತ್ತು ಆಮೇಲೆ ಅವ್ನು ಬಂದ ಬಂದಾದಮೇಲೆ ಇವ್ರಿಗೆ ಗೊತ್ತಾಗಿದೆ ಸಂಬಡಿ ಬಂದ ಯಾರು ಬಂದಲ್ಲ ಬಂದಿದೆಲ್ಲ ಕೊಟ್ಟಿದ್ದಾನೆ ಕೊಟ್ಬಿಟ್ಟು ಹೋದ್ನಲ್ಲ ಇವನು ಅಂತ ಅಂದರೆ ಎಸ್ ಇವ್ರಿಗೆ ಒಂದು ಆ್ಯಕ್ಸಿಸ್ ಇದೆ ಆಮೇಲೆ ಇಲ್ಲಿಂದ ಬೆಂಗಳೂರಿಂದ ಬೇರೆ ಕೆಲವು ಜನ ಎಲ್ಲ ನಾವು ಹೋಗ್ತೀವಿ ಅಂತ ಸುಮಾರು ಜನ ಪ್ರೆಸ್ ರಿಪೋರ್ಟ್ರುಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ಕೆಲವು ಸಂಘಟನೆಗಳು ಅವರು ಶುರು ಹಚ್ಕೊ ಬಿಡ್ತಾರೆ ಈಗ ದೂ ಇವನ್ ದೂತ ಇರ್ತಾನಲ್ಲ ಸರ್ ಇವ್ ಇವನ್ ಮೇಲೆ ಎಲ್ಲ ತುಂಬಾ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ ಅಂದ್ರೆ ಒಬ್ಬ ರಾಜ ಇನ್ನೊಬ್ಬ ರಾಜನ ಹತ್ರ ಹೋದಾಗ ಇವ್ನ ಹೆಂಗ್ ಹೇಳ್ತಾನದ್ರ ಮೇಲೆ ಶಾಂತಿ ಆಗ್ಬೋದು ಯುದ್ಧ ಆಗ್ಬೋದು ಇವ್ನ ಏನ್ ಬೇಕಾದ್ರೆ ಹೇಳ್ಬೋದು ಮತ್ತೆ ಈಗ ಹಂಗೆ ನಕ್ಕಿರನ್ ಗೋಪಾಲ್ ಕೈಲಿ ಎಲ್ಲ ಇದೆ ನಮಗೇನೂ ಗೊತ್ತಿಲ್ಲ ಯಾರು ತೊಗೊಂಡ್ರು ಯಾರು ಕೊಟ್ಟರು ಏನು ಅಂತ ಅಂದ್ಬಿಟ್ಟು ಅಂತ ಬಟ್ ನನಗೆ ಸಂಗ್ರಾಮ್ ಸಿಂಗ್ ಅಂತೂ ಫೋನ್ ಮಾಡಿದ್ದು ನಿಜ ಉಮೇಶ್ ಸಹ ಎಲ್ಲಿದೆಯೋ ಸಾರ್ ನಾನೆಲ್ಲ ಮಂಗ್ಳೂರು ಬಂದುಬಿಟ್ಟಿದ್ದೆ ಯಾವುದು ಪೊಲೀಸ್ ಕೆಲಸದಲ್ಲಿ ಕಳ್ಳ ಇಟ್ಕೊಂಡು ಹೋಗಿ ಅಂತ ಏ ನೀವು ಬಾ ನೀನೇಯ ನೀನು ಅಲ್ಲೋಟೋಗಿದ್ಯಾ ನೀನು ನೀನು ಭಾರೀ ನಾ ಇವಾಗ ಮಾತಾಡ್ದಂಗಿದೆ ನಾನು ಹೋಯ್ತಾ ಇದ್ದೀನಿ ಗೊತ್ತಾ ದುಡ್ಡು ತಗೊಂಡು ಎಸ್ ಸರ್ ನಾವು ಅಣ್ಣವ್ರ ಕಿಡ್ನಾಪ್ ಪ್ರಸಂಗವನ್ನು ಮಾತಾಡ್ತಾ ಇದ್ವಿ ನಾನು ಆವಾಗ ಪೇಪರ್ಗಳನ್ನ ಆವಾಗ ಓದೋಕ್ಕೆ ಶುರು ಮಾಡಿದ ಮೇಲೆ ಸುಮ್ಮನೆ ನೆನಪು ಬಂದಿರೋದನ್ನು ಹೇಳ್ತಾ ಇರೋದು ಇಡೀ ನೂರ ಎಂಟು ದಿನ ನಮ್ಮ ಆವಾಗ ಮುಖ್ಯಮಂತ್ರಿ ಆಗಿದ್ದವರು ಎಸ್ ಎಂ ಕೃಷ್ಣ ಯಾವ ಫೋ ಸಮಾರಂಭಕ್ಕೆ ಬಂದರೂ ಕೂಡ ಹೀಗೆ ಕೂತ್ಕೊತಿದ್ದು ನೋಡಿ ಪೇಪರ್ಗಳಲ್ಲಿ ಅದನ್ನು ನಮ್ಮ ಬರೀತಿದ್ರು ಅಂದರೆ ಏನೋ ಒಂದು ಅಲ್ಲಿ ಒಳ್ಳೆ ಸಮಾರಂಭವೇ ಇರುತ್ತೆ ಪುಸ್ತಕ ಬಿಡುಗಡೆನೋ ಇನ್ನೊಂದೇನೋ ಸನ್ಮಾನ ಎಲ್ಲ ಖುಷಿ ಸಮಾರಂಭಗಳು ಇರ್ತಾವಲ್ವ ಇದ್ದೇ ಇರ್ತಾವೆ ಮತ್ತು ಹೋಗಲೇಬೇಕಾಗುತ್ತೆ ಆದರೆ ಎಲ್ಲೂ ಕೂಡ ಹಿ ವಾಸ್ ನಾಟ್ ಹ್ಯಾಪಿ ನೂರ ಎಂಟು ದಿನ ಬರೀ ಕುಮಾರ್ ಎಷ್ಟು ನೋವಾಯ್ತು ನನ್ನ ಲೆಕ್ಕದಲ್ಲಿ ಎಸ್ ಎಂ ಕೃಷ್ಣ ಅವ್ರಿಗೂ ಅಷ್ಟೇ ನೋವು ಅನ್ಬೌದು ಸರ್ ಅವರು ಅಧಿಕಾರ ಅಧಿಕಾರವಾದಿನಲ್ಲಿ ತುಂಬಾ ಚೆನ್ನಾಗೆ ಮಾಡಿದ್ರು ಬಟ್ ಅವ್ರದ್ರಲ್ಲಿ ಒಂದು ಸಮಸ್ಯೆ ಏನಾಯ್ತು ಅಂದ್ರೆ ಮಳೆ ಕಮ್ಮಿ ಒಂದು ಮಳೆ ಕಮ್ಮಿ ಮಳೆ ಕಮ್ಮಿ ಈ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಕಿಡ್ನಾಪಿಂಗು ಮತ್ತೆ ಮೇಜರ್ ನೀರಿನ ಸಮಸ್ಯೆ ಇದೆಲ್ಲ ಮಳೆ ಮೇಜರು ಡ್ರಾಟ್ಗಳು ನೀರಿಲ್ದಂಗೆ ಆಗಿದ್ದು ಇದ್ರ ಮಧ್ಯ ಅವರು ರಾಜಕೀಯ ಮಾಡ್ತಕ್ಕಂಥದ್ದು ಇಷ್ಟರ ಮಧ್ಯೆ ಎಲ್ಲ ಚೆನ್ನಾಗೇ ಮಾಡಿದರು ಅಂತ ಅನ್ನುವಂಥದ್ದು ಮಳೆ ಎಲ್ಲ ಏನು ನಾರ್ಮಲ್ ಆಗಿದ್ದರೆ ಮಾತ್ರ ನನ್ನ ಲೆಕ್ಕದಲ್ಲಿ ಭಾಳ ಅದ್ಭುತವಾದಂಥ ಆಡಳಿತ ಅವ್ರ ಅವ್ರ ಪೀರಿಯಲ್ಲಿ ಇನ್ನೂ ನಾವು ಚೆನ್ನಾಗೆ ನೋಡ್ತಾ ಇದ್ವಿ ನಾವು ಎಸ್ ಸರ್ ಸರ್ ಈಗ ಆ ಕಡೆ ಒಂದು ಕಡೆ ಕರ್ಕೆ ಬೈಲು ಕರ್ಕೆ ಹಾಂ ಕರ್ಕೆ ಬೋರೆ ಹಾಂ ಕರ್ಕೆ ಬೋರೆಯಿಂದ ಅಲ್ಲಿಂದ ಏನಾಗುತ್ತೆ ಸರ್ ಆ ಕಡೆ ಮತ್ತೆ ನೋಡಿ ಅಲ್ಲಿ ಎರಡು ಗಂಟೆಯಲ್ಲಿ ಅವರೆಲ್ಲ ತಿಂತಾರೆ ಸುಮಾರು ತಾಗುತ್ತೆ ಸಣ್ಣಕ್ಕೆ ಇನ್ನು ಮಳೆ ಹನಿ ಬೀಳ್ತಾನೆ ಅವಾಗ ಎರಡು ಗಂಟೆ ಟೈಮ್ಗೂ ಆಮೇಲೆ ಮತ್ತೆ ಅಲ್ಲಿಂದ ಮುಂದೆ ಹೋಗೋಣ ನಡೀರಿ ಅಂತ ಹೇಳಿದ್ರೆ ಏಯ್ ಏಕೆ ಇನ್ನು ಸಾಕಲ್ವಾ ಇವತ್ತು ಅಂತ ಇವರೆಲ್ಲ ಅಂದವರೆ ಬೇರೆಯವರೆಲ್ಲ ಇಲ್ಲ ಇಲ್ಲ ಇಲ್ಲೇ ಆಗಲ್ಲ ಅಂತ ನಾವು ಇನ್ನು ಬೇರೆ ಕಡೆ ಹೋಗಬೇಕು ಬನ್ನಿ ಅಂತೇಳಿ ಬೆಳಿಗ್ಗೆ ಐದು ಗಂಟೆವರೆಗೂ ನಡ್ಸ್ಕೊಂಡು ಹೋಗಿದ್ದಾರೆ ಟೂ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ ಅಲ್ಲಿ ಅಂದರೆ ನಡ್ಕೊಂಡು ಹೋಗ್ತಕ್ಕಂಥದ್ದು ಅಂತಂದರೆ ಒಳಗಡೆಗೆ ಇಂಟೀರಿಯರ್ ಫಾರೆಸ್ಟ್ಗೆ ಹೋಗಲಿಲ್ಲ ಅವರು ಅವರು ಇಂಟೀರಿಯರ್ ಫಾರೆಸ್ಟ್ಗೆ ಹೋದ್ರೆ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಭಾಳ ಕಷ್ಟ ಆ ಏನು ಬಂದ್ರಲ್ಲ ಕರ್ಕೆ ಬೋರಿಯಿಂದ ಕೆಳಗಡೆ ಮತ್ತೆ ಡೌನಿಗೆ ಬಂದಿದ್ದಾರೆ ಜಮೀನು ಹೊಲಗಳು ಮತ್ತು ಕಾಡು ಎರಡೂ ಮಧ್ಯದಲ್ಲಿ ಖಾಲಿ ಸ್ವಲ್ಪ ಕಮ್ಮಿ ಮರಗಳು ಗಿಡಗಳಿರ್ತದೆ ನೋಡಿ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಎಲ್ಲಿ ನಡ್ಕೊಂಡು ಹೋಗ್ಬೇಕು ನಾವು ರಾತ್ರಿ ಹೊತ್ತು ಹೇಗೆ ಹೋಗ್ಬೇಕು ಅಂದ್ಬಿಟ್ಟು ಅಂತ ಅವ್ರಿಗೆಲ್ಲ ಅಂದ್ರೆ ಸುಮ್ಮನೆ ಸುಮ್ಮನೆ ಎಲ್ಲೆಲ್ಲೋ ನುಗ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ ಇವರು ಮೊದಲೇನೆ ಇವರೆಲ್ಲ ಸರ್ವೆ ಮಾಡಿಕೊಂಡು ಈಗ ಬಂದರೆ ಇಲ್ಲಿ ಕೂತ್ಕೋಬೇಕು ಮತ್ತೆ ಹೀಗೆ ನಾವು ಲೀಡ್ ಮಾಡಿಕೊಂಡು ಈಗ ಹೋಗ್ಬೇಕು ನಾವು ನೆಕ್ಸ್ಟ್ ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ನಾವು ಸ್ವಲ್ಪ ಸೆಕ್ಯೂರ್ಡ್ ಪ್ಲೇಸ್ ತಲುಪಬೇಕು ಅನ್ನುವಂಥದ್ದಿದ್ದದವ್ರದ್ದು ಎರಡು ಗಂಟೆಯಿಂದ ಮತ್ತೆ ಮೂರು ಗಂಟೆ ನಡೆದಿದ್ದಾರೆ ಅಂದರೆ ಟೋಟಲ್ ಸೆವೆನ್ ಅವರ್ ಜರ್ನಿ ಆಯಿತು ಅಲ್ಲಿಗೆ ಅಲ್ಲಿಗೆ ಹೋದಾಗ ಒಳಗಡೆ ಹೋಗ್ತಾರೆ ನೋಡಿ ಸೆಕೆಂಡು ಟೈಮು ಕೂತ್ಕೊಂಡು ಅಲ್ಲಿ ಹೋದಾಗ ಅಲ್ಲಿಗೆ ಹೋದಾಗ ಅವ್ರಿಗೆಲ್ಲ ಸ್ವಲ್ಪ ಸುಸ್ತಾಗಿದೆ ಅಂದರೆ ನಿದ್ರಲ್ಲಿ ನಡಿಬೇಕು ನೋಡಿ ಪ್ರ್ಯಾಕ್ಟೀಸ್ ಇಲ್ವಲ್ಲ ಅದು ಎಂಥವ್ರಿಗೆ ಆಗಲಿ ಸುಸ್ತು ಮಾಡಿಬಿಡುತ್ತೆ ಮತ್ತು ಪೈನ್ ಬಂದುಬಿಡುತ್ತೆ ಯಾವುದು ಬ್ಯಾಕ್ ಬೋನು ಆಮೇಲೆ ಕೆಲವು ಮಂಡಿ ನೋವು ಹಿಂಬ್ಯಾಲೆನ್ಸ್ ನೋಡಿ ಅದು ರಸ್ತೆ ಅಲ್ವಲ್ಲ ಎಲ್ಲ ಕಾಲುಗಳು ಹಾಗೆ ಹೀಗೆ ಇಟ್ಟು ಮಂಡಿ ಪೈನ್ ಬಂದುಬಿಡುತ್ತೆ ಮತ್ತು ಸೊಂಟ ಎಲ್ಲ ಬಂದುಬಿಡುತ್ತೆ ಸರಿ ಅಲ್ಲಿ ಹೋದ ತಗೊಂಡ ಕೂತ್ಕೊಂಡು ಕಡೆನೇ ಹಿಂಗೆ ಆಗಿಬಿಟ್ಟವರು ಆಮೇಲೆ ಒಂದು ಎರಡು ಮೂರು ಗೋಣಿ ಚೀಲಗಳು ಪ್ಲಾಸ್ಟಿಕ್ ಇದ್ವಲ್ಲ ಚೀಲಗಳು ಅದನ್ನೆಲ್ಲ ಹಾಗೆ ಹಾಕಿ ಕೂತ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲಿಕೊಳಿ ಅಂತ ಅಂದ್ಬಿಟ್ಟು ಹೇಳೋರು ಅಂದರೆ ರೆಸ್ಟ್ ತಗೊಳ್ಳಿ ಅಂತ ಸರ್ ಇದು ಯಾವ ಜಾಗ ಸರ್ ಇದು ಮನೆ ಇತ್ತ ಏನೋ ಬೈಲಲ್ಲ ಇಂಟೀರಿಯರ್ ಫಾರೆಸ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಯಾರಾದರೂ ಅಕಸ್ಮಾತ್ ಬಂದು ನಾಳೆ ಏನಾದರೂ ಆಪ್ರೇಷನ್ಗೆ ಬಂದರೂ ಎಲ್ಲವರು ಅಂತ ಗೊತ್ತಾಗದೇ ಇರುವಂಥ ಜಾಗ ಓಕೆ ಅಲ್ಲಿಂದ ಬರ್ತಾ ಅಂತ ಅದು ಯಾವ ಜಾಗ ಅದು ಅಂದರೆ ದಟ್ ಈಸ್ ದಿಂಬಂ ಫಾರೆಸ್ಟ್ ತೆಮಂಗ್ಲ ಫಾರೆಸ್ಟೇ ಅದೂ ಸೇರ್ಕೊಂಡಿರ್ತಕ್ಕಂಥದ್ದು ಅದು ಹಂಗೇ ಮುಂದಕ್ಕೆ ಬಂದರೆ ನಮ್ಮ ಭವಾನಿ ಸಾಗರ್ ಬರುತ್ತೆ ನೋಡಿ ಭವಾನಿ ಸಾಗರ ಅಂತ ಹೇಳಿ ಸತ್ಯಮಂಗಲದ್ದು ಒಂದು ದೊಡ್ಡ ಅಣೆಕಟ್ಟಿದೆ ಅಲ್ಲಿಗೆ ತಲುಪುವಂತ ಮೊದಲೇ ಅವ್ರ ಪ್ಲಾನ್ ಆಗಿತ್ತು ಆ ನೀರಲ್ಲಿ ಬಂದು ಉಳ್ಕೋಬೇಕು ನಾವು ಅಲ್ಲಿಗೆ ಬಂದ್ರೆ ಯಾರಾದ್ರೂ ಅಕಸ್ಮಾತ್ ಎಮಿಸಿರಿಗಳು ಅಂತ ಅಂದ್ರೆ ಇವರೆಲ್ಲ ಗೋಪಾಲನು ನಡುಮಾರನ್ನು ಇವರೆಲ್ಲ ಒಬ್ಬೊಬ್ಬರು ಯಾರಾದ್ರೂ ಎಮಿಸಗಳು ಬಂದ್ರೆ ಈಸಿಯಾಗ ಒಂದ್ ಎರಡು ಗಂಟೆ ಒಳಗಡೆ ಒಂದೂವರೆ ಗಂಟೆನಲ್ಲಿ ತಲುಪಿಡ್ಬೇಕು ಬಿಡ್ಬೇಕು ಈಸಿಯಾಗಿ ಅವರು ಆ ಜಾಗಕ್ಕೆ ಮತ್ತೆ ಆಪರೇಷನ್ ಮಾಡಕ್ ಬರ್ಬೇಕಾದ್ರೂ ಕಷ್ಟ ಆಗ್ಬೇಕು ಬೇರೆಯವ್ರಿಗೆ ಯಾರಿಗೆ ಯಾರಾದ್ರೂ ಅಕಸ್ಮಾತ್ ಬರ್ತಾರೆ ಯಾಕೆ ಚಾನ್ಸ್ ತಗೋಬಾರ್ದಲ್ಲ ಆ ಕಾರಣಕ್ಕೆ ಮತ್ತು ಎಸ್ಕೇಪಿಂಗ್ ಗೆ ಸಂಬಂಧಪಟ್ಟಂಗೆ ಎಲ್ಲಿ ಕೂತ್ಕೋಬೇಕು ಆಮೇಲೆ ಯಾರಾದರೂ ಬರ್ತಾ ಇದ್ದಾರೆ ಆಪರೇಷನ್ಗಳಿಗೆ ಬರ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಡುವ ಒಬ್ಬ ಕೂತಿರ್ತಾನೆ ಹಾಂ ಹಿಂಗಿಂಗ್ ಗಾಡಿಗಳು ಬಂದಿದ್ದಾವೆ ಇಷ್ಟು ಪೊಲೀಸ್ ಗಾಡಿ ನಿಂತ್ಕೊಂಡು ಅಂತ ಅನ್ನುವಂಥದ್ದು ಹೇಳಬೇಕಲ್ಲ ಹೋಗಿ ಇನ್ನೆಲ್ಲ ಮಾಡ್ಕೊಂಡಿದ್ದಾರೆ ಮೊದಲೇ ಏನಾದರೂ ಇದ್ರೆ ಬಂದು ಹೇಳ್ಬಿಡ್ತಾರಲ್ಲ ಬಿಡು ಕಾಯ್ಕೊಂಡು ಕೂತಿರ್ತಾರಲ್ಲ ಅಂತ ಉದ್ದುಕ್ಕೂ ರಸ್ತೆಯಲ್ಲಿ ಈಗ ಸತ್ಯಮಂಗಲ್ದ ಹತ್ರ ಕೂತ್ಕೊಂಡ್ರೆ ಲೆಫ್ಟ್ ಟು ರೈಟಲ್ಲಿ ಪೊಲೀಸ್ ಎಷ್ಟು ಗಾಡಿ ಅಂತ ಗೊತ್ತಾಗ್ತವೆ ಪುನಃ ಇಲ್ಲಿ ದಿಂಬ ಮಾತ್ರ ಕೂತ್ಕೊಂಡ್ರೆ ಕೆಳಗಡೆ ಪೊಲೀಸ್ ಗಾಡಿ ಎಷ್ಟು ಬಂದು ಅಂತ ಗೊತ್ತಾಗ್ತವೆ ಇನ್ನೆಲ್ಲೂ ಬೇರೆ ರಸ್ತೆನೇ ಇಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಆ ಕಾರಣಕ್ಕೆ ಭಾಳ ಆ ಒಂದು ಜಾಗಕ್ಕೆ ಬರ್ತಕ್ಕಂಥದ್ದಕ್ಕೆ ಅವರು ದೇ ಆರ್ ಟು ವರ್ಡ್ಸ್ ಟು ಈಸ್ಟ್ ಗಾಜುನರಿಂದ ಬರ್ತಾ ಇರಬೇಕು ಬಿಟ್ಟು ಅವರು ಪೂರ್ವದು ಪೂರ್ವ ಭಾಗಕ್ಕೆ ಬರ್ ನಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಅಲ್ಲಿಗೆ ಬಂದಿದ್ದಾರೆ ಅದು ಫಸ್ಟು ಅವತ್ತು ನೈಟ್ ಉಳ್ಕೊಂಡಿದ್ದು ಅದಾದಮೇಲೆ ಅಲ್ಲಿ ಉಳ್ಕೊಂಡ್ರು ಉಳ್ಕೊಂಡಾದಮೇಲೆ ಆಯಿತು ರೆಸ್ಟ್ ತಗೊಂಡ್ರು ಒಂದು ಆರೂವರೆ ಏಳು ಗಂಟೆವರೆಗು ಆಮೇಲೆ ಒಂದು ಒಂದು ಸೀಮೆಣ್ಣೆ ಕ್ಯಾನಲ್ಲಿ ಅಂದರೆ ಇದು ಪ್ಲಾಸ್ಟಿಕ್ ಇದರಲ್ಲಿ ನೀರು ತೊಗೊಂಡು ಬಂದಿದ್ದಾರೆ ಅಷ್ಟೊದೆಲ್ಲ ಮುಖ ತೊಳ್ಕೊಳ್ಳಿ ಅಂತೇಳ್ಬಿಟ್ಟು ಅಂತ ಒಂದು ಚಿಕ್ಕ ಪ್ಲಾಸ್ಟಿಕ್ ಟಂಬ್ಲರ್ಗಳು ಕೊಟ್ಟು ಇದು ಹತ್ರ ಪೇಸ್ಟು ಗೀಸ್ಟು ಇದು ಏನೂ ಏನೂ ಇರಲಿಲ್ಲ ಅದಾದಮೇಲೆ ಲೆಕ್ಕ ಹಾಕ್ಕೊಳ್ಳಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಹಾಗೆ ಪೇಸ್ಟ್ ಎಲ್ಲ ಬರ್ತದೆ ಓಹೋ ಅಲ್ಲಿಗೆ ಒಂದು ಸಣ್ಣ ಪೇಸ್ಟು ಆಮೇಲೆ ಇವು ಹೂವು ಬ್ರಷ್ ಕಡ್ದು ಇದೆಲ್ಲ ಬರುವಂಥದ್ದು ಆಗ್ತದೆ ಒಂಬತ್ತುವರೆ ಅಷ್ಟಕ್ಕಾಗಲೇ ಇವರೆಲ್ಲ ಎದ್ದಿರ್ತಾರೆ ಅವ್ರು ಸುಸ್ತಾಗಿರ್ತದೆ ಆಮೇಲೆ ಏನು ವಿಚಾರಗಳು ಗೊತ್ತಾಗ್ತಾ ಇರಲ್ಲ ಬಟ್ ಅವನು ಮಾತ್ರ ರೇಡಿಯೋದಲ್ಲಿ ಕೇಳಿಸ್ಕೊಳ್ಳುವಂಥದ್ದು ಕೇಳಿಸ್ಕೊಳ್ತಾ ಇರ್ತಾನೆ ಓಕೆ ಓಕೆ ಆನ್ ಮಾಡ್ಕೊಂಡಿರ್ತಾನೆ ಸ್ವಲ್ಪ ಏನಾರು ಬೇಕು ಆ ಥರ ಇವ್ರಿಗೇನು ಕೇಳಿಸುತ್ತೆ ದೂರದಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳೋದು ಇವ್ರು ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ದೂರದಲ್ಲಿ ಏನೇನು ರೇಡಿಯೋದಲ್ಲಿ ನಡೀತಾ ಇದೆ ತಮಿಳ್ನಾಡ್ದು ಏನು ಬರ್ತಾಯಿದೆ ಇವ್ರದ್ದು ಏನು ಬರ್ತಾಯಿದೆ ಅಂತೇಳಿ ಪೂರ್ತಿ ಕೇಳ್ಕೊಳ್ಳುವಂಥದ್ದ ಮಾತಾಡುವಂಥದ್ದನ್ನ ಇವ್ರು ಅಬ್ಸರ್ವ್ ಮಾಡಿದ್ದಾರೆ ಪೂರ್ತಿ ಆಮೇಲೆ ಸರಿ ಆವ ಇದೆಲ್ಲ ನಡೀತಾ ಇತ್ತು ಆಮೇಲೆ ಅವ್ನು ಬಂದ ಬಂದಾದ ಮೇಲೆ ಇವ್ರಿಗೆ ಗೊತ್ತಾಗಿದೆ ಸಂಬಡಿ ಬಂದ ಯಾರು ಬಂದಲ್ಲ ಬಂದಿದೆಲ್ಲ ಕೊಟ್ಟಿದ್ದಾನೆ ಕೊಟ್ಬಿಟ್ಟು ಹೋದ್ನಲ್ಲ ಇವನು ಅಂತ ಅಂದರೆ ಎಸ್ ಇವ್ರಿಗೆ ಒಂದು ಆಕ್ಸಿಸ್ ಇದೆ ಹಾ ಹಾ ಪ್ಲಾನ್ ಮಾಡಿದ್ದಾರೆ ಇವರು ಎಲ್ಲಾ ಕಡೆನೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಬರುವಶೊತ್ಕ ಅಲ್ಲಿ ಉಪ್ಪಿಟ್ಟು ಕೊಟ್ಟ ಇದ್ ಬರುವ ವರ್ಷತ್ಕೆ ಇಲ್ಲಿ ಇದನ್ನ ತಗೊಬಂದ್ ಕೊಟ್ಟ ಅಂತ ಅನ್ನೋವಷ್ಟೊತ್ಗೆ ಎಲ್ಲನ ಆಕ್ಸಿಸ್ ಮಾಡಿದೆ ಇವ್ರದು ಪೂರ್ತಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಎಲ್ಲ ಇತ್ತಂತೆ ಬ್ರೆಡ್ಗಳು ಜಾಮು ಈ ಥರದೆಲ್ಲನೂ ತಗೊಬಂದು ಬಂದಿದ್ದು ತುದ್ದು ಇತ್ತು ಅದನ್ನೆಲ್ಲನೂ ಇವರಿಗೆಲ್ಲ ಕುಡಕ್ ಹೋಗಿದ್ದಾರೆ ತಿನ್ನೋಕೆ ಅವ್ರಿಗೆ ಒಂಥರ ಶಾಖ ಎಲ್ಲಿದ್ರಲ್ಲ ಅದೇ ಅದನ್ನ ರಿಸೀವ್ ಮಾಡ್ಕೊಳಲ್ಲ ಫಸ್ಟು ಇನ್ನೂ ಶಾಖೆಲ್ಲಿದ್ದಾರೆ ಏನಾಗಿ ಏನು ಮಾಡ್ತಾನೆ ನೀವು ಇನ್ನೆಷ್ಟು ಹೇಗೆ ಏನೂ ಗೊತ್ತಿರಲ್ವಲ್ಲ ಅವಾಗ ಯಾರಿಗೇ ಆಗಲಿ ಅಕ್ಸೆಪ್ಟ್ ಮಾಡೋದಿಲ್ಲ ಬಾಡಿ ತಿನ್ನಬೇಕು ಬೇಡು ಅಂತ ಅನ್ನುವಂಥದ್ದು ಆದರೆ ಅಣ್ಣ ಅವ್ರು ಮಾತ್ರ ಏಯ್ ತಿನ್ರಿ ನೀವು ತಿನ್ನ್ರಪ್ಪ ಅವ್ರಿಗೆ ಯಾಕೆ ನೀವು ಯೋಚನೆ ಮಾಡ್ತೀರಿ ನೀ ಏನಾಗಲ್ಲ ನೀವು ತಿನ್ನಿ ನೀವು ಚಿಂತೆ ಹೋಗಬೇಡಿ ಅಂಥೇಳಿ ಇವರೇನೇ ಅವ್ರು ಕಂಪಲ್ಷನ್ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಅದಾದಮೇಲೆ ಅಲ್ಲಿಂದ ಒಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಅನ್ನ ಸಾಂಬಾರು ರೈಸು ಅದನ್ನು ಪ್ರಿಪೇರ್ ಮಾಡಿ ಇದಾಗಿ ತೊಗೊಬಂದು ಕೊಟ್ಟಿದ್ದಾರೆ ಅಲ್ಲಿ ತಿಂದಿದ್ದಾರೆ ಸ್ವಲ್ಪ ಸ್ವಲ್ಪ ತಿಂದಿದ್ದಾರೆ ಅಲ್ಲಿಂದ ಮತ್ತು ಅಲ್ಲಿಂದ ಮತ್ತೆ ವಾಪಸ್ಸು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕೆ ಮತ್ತೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಒಳಗಡೆ ಇಂಟೀರಿಯರ್ ನಡ್ಕೊಂಡು ಮುಂದೆ ಹೋಗೋದಕ್ಕೆ ಆಮೇಲೆ ಅಲ್ಲಿ ಹೋಗೋ ಒಂದು ಐದು ಗಂಟೆವರೆಗೂ ಹೋಗಿ ಒಂದು ಕಡೆ ಕೂತ್ಕೊಂಡಿದ್ದಾರೆ ಅದು ಆ ಜಾಗಗಳೆಲ್ಲ ಆ್ಯಕ್ಚುಲಿ ಸತ್ಯಮಂಗ್ಳೂರು ಫಾರೆಸ್ಟೇ ಓಕೆ ಮೂರ್ತಿ ಒಳಗಡೆಗೆ ಅದು ನಾವೇನು ದಿಂಬಂ ಬರುತ್ತಲ್ಲ ಮೇಲ್ಗಡೆ ಟಾಪ್ಗೆ ಹೋಗ್ತೀವಲ್ಲ ದಿಂಬಮ್ಗೆ ಆ ದಿಂಬಮ್ಮಿಂದ ಇವರು ಸದರನ್ ಸೈಡಲ್ಲಿ ಇದ್ದಾರೆ ಇವರು ದಿಂಬಂ ಮೇಲಕ್ಕೆ ಹೋದ್ರೆ ರೋಡು ಸದರನ್ ಸೈಡ್ ಇದ್ದಾರೆ ಸದರನ್ ಸೈಡ್ ಇವಾಗ ಈ ಭಾಗದಲ್ಲಿ ಈ ಇದಿರುವಂಥದ್ದು ಯಾವುದು ಡ್ಯಾಮು ಭವಾನಿ ಸಾಗರ್ ಭವಾನಿ ಭವಾನಿ ಸಾಗರ್ ಡ್ಯಾಮ್ ಇದೆಯಲ್ಲ ಈ ಕಡೆ ಸೈಡ್ ಇದೆ ಅವ್ರಿಗೆ ಅಲ್ಲಿಂದ ಇನ್ನೂ ಆ್ಯಕ್ಚುಲಿ ಭವಾನಿ ಸಾಗರ್ ಡ್ಯಾಮಿಗೆ ಬರಬೇಕಾದ್ರೆ ಇನ್ನೂ ತ್ರೀ ಡೇಸ್ ನಡಿಬೇಕು ಎರಡು ಮೂರು ದಿವಸ ಅಂದರೆ ಕಂಟಿನ್ಯೂಸ್ ಆಗಿ ದೂರ ಇದೆ ಅದೇನು ಸಡನ್ನಾಗಿ ಭಾಳ ಹತ್ರ ಬಂದ್ಬಿಡೋಕ್ಕಾಗಲ್ಲ ನಿಧಾನಕ್ಕೆ ಬರಬೇಕಾಗುತ್ತೆ ಯಾಕೆ ಅಂತಂದರೆ ಕೌ ದಟ್ಟ ಕಾಡಲ್ಲಿ ನಡ್ಕೊಂಡು ಬರೋಕ್ಕಾಗೋದಿಲ್ಲ ಅವರು ಯಾಕೆ ಸ್ಲೀಪ್ ಇದೆ ಕಾಡಿನ ಅಂಚೆಲೆ ನಡ್ಕೊಂಡು ಮೇಲಕ್ಕೆ ಕಾಡಿನ ಅಂಚಿಗೆ ಬರಬೇಕು ರಾತ್ರಿ ಹೊತ್ತು ನಡ್ಕೊಂಡು ಬರಬೇಕು ಮತ್ತು ಮೇಲಕ್ಕೆ ಹೋಗ್ಬಿಟ್ಟು ಕೂತ್ಕೊಬಿಡ್ಬೇಕು ಮತ್ತು ಅಲ್ಲಿ ಮೂವ್ ಮಾಡೋಕ್ಕಾಗೋದಿಲ್ಲ ಹೀಗೆ ಸುಮಾರು ಅಲ್ಲಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ನಿಮ್ಗೆ ಬೆಂಗಳೂರು ಸಿಟಿನಲ್ಲಿ ಭಾಳ ಡೆವಲಪ್ಮೆಂಟ್ಗಳು ನಡೀತಾ ಇತ್ತು ಆಮೇಲೆ ಏನು ಮಾಡಬೇಕು ಆಮೇಲೆ ಕರುಣಾನಿಧಿಗೆ ಮಾತಾಡ್ತಾ ಇರುವಂಥದ್ದು ಆಮೇಲೆ ಬೇರೆ ಬೇರೆಯವ್ರನ್ನೆಲ್ಲ ಯಾರು ಮಾಡೋದು ಆಮೇಲೆ ಯಾರನ್ನ ಕಳಿಸುವಂಥದ್ದು ಯಾರಿಗೆ ಮಾತಾಡಿಸ್ಬೇಕು ಎಮಿ ಸಿರಿಗಳೇನು ಏನು ಸಮಾಚಾರ ಭಾಳ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ ಸರ್ಕಾರದವ್ರಿಗೆ ಆಮೇಲೆ ಇಲ್ಲಿಂದ ಬೆಂಗಳೂರಿಂದ ಬೇರೆ ಕೆಲವು ಜನ ನಾವು ಹೋಗ್ತೀವಿ ಅಂತ ಸುಮಾರು ಜನ ಪ್ರೆಸ್ ರಿಪೋರ್ಟರ್ಗಳೆಲ್ಲ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಸ ಕೆಲವು ಸಂಘಟನೆಗಳವರು ಶುರು ಹಚ್ಕೊಬಿಡ್ತಾರೆ ನಾವು ಹೋಗಿ ಹುಡುಕ್ತೀವಿ ಅಂತೇಳಿ ಅದನ್ನೆಲ್ಲನೂ ಪೊಲೀಸ್ ಆಫೀಸರ್ಗಳು ನಮ್ಮವರೆಲ್ಲ ಚಾಮರಾಜನಗರ ಮತ್ತು ಈ ಕಡೆ ಸೈಡು ಒಡೆ ನಮ್ಮ ಲಕ್ಕೋಳಿ ಫಾರೆಸ್ಟ್ ಕಡೆ ಆ ಕಡೆಯಿಂದ ಬರುವಂಥದ್ದಕ್ಕೆ ಅಲ್ಲೆಲ್ಲ ಕ್ಲೋಸ್ ಮಾಡಿಕೊಂಡ್ರು ಹಂಗೆ ಸಡನ್ನಾಗಿ ಆಗೋದಿಲ್ಲ ಭಾಳ ದೂರ ಆಯ್ತದೆ ಏನೇ ಬಂದರೂ ಹಾಸ್ನೂರ ಹತ್ರ ಬಂದರೂ ಅಲ್ಲೆಲ್ಲ ಯಾರೇ ಹೋದರೂ ಅಲ್ಲಿ ಸ್ಕ್ರೂಟಿ ಮಾಡಿಬಿಡ್ಬೋದು ಇನ್ನೆಲ್ಲಿಂದೂ ಬರೋಕ್ಕಾಗೋದಿಲ್ಲ ಒಂದು ಈ ಕಡೆ ದೊಡ್ಡಗಾಜ್ನೂರಿಂದ ಬರ್ಬೋದು ಅಲ್ಲಿ ಬ್ಲಾಕ್ ಮಾಡಿಬಿಟ್ರೆ ಆ ಪುಣಜೂರ ಹತ್ರ ಚೆಕ್ ಪೋಸ್ಟ್ ಇದೆ ಅಲ್ಲಿ ಕ್ಲೋಸ್ ಮಾಡಿದ್ರೆ ಮುಂದಕ್ಕೆ ಬರೋಕ್ಕಾಗೋದಿಲ್ಲ ಪುಣಜೂರು ಚೆಕ್ ಪೋಸ್ಟ್ ಹತ್ರ ಬರಬೇಕಾದ್ರೆ ಫು ಮೂರು ಎರಡು ದಿವಸ ತೊಗೊಂಡಿದೆ ಮೂರು ದಿವಸ ಓಹೋ ಪುಣಜೂರು ಏನಿದೆಯಲ್ಲ ನಮ್ಮದು ಪುಣಜೂರು ಬಾರ್ಡ್ರ್ ಇದೆಯಲ್ಲ ರೈಟ್ ಸೈಡಲ್ಲಿ ಬಂದಿದ್ದಾರೆ ಆ ಪುಣಜೂರ್ ಹತ್ರ ಅಂಗಡಿನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅವರು ಕೆಲವು ಸಾಮಾನಗಳನ್ನ ಮತ್ತೆ ಆ ಪುಣಜೂರ್ ಚೆಕ್ ಪೋಸ್ಟ್ ಹತ್ರ ಒಂದು ಅಂಗಡಿ ಹತ್ರ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಇನ್ಫಾರ್ಮೇಶನ್ ನಮ್ಮ ಪೊಲೀಸರಿಗೆ ಬಂದಿದೆ ಯಾಕಂದ್ರೆ ಪುಣಜೂರು ಇದೆ ಅಲ್ಲ ನಮ್ಮ ಅದು ಬಾರ್ಡ್ರ್ ಅಂದ್ರೆ ಅಲ್ಲಿ ಅಂಗಡಿಗಳಿದೆ ಉದ್ದಕ್ಕೂ ತಮಿಳುನಾಡು ಫಾರೆಸ್ಟ್ ಮುಂದೆ ಇದೆ ಚೆಕ್ ಪೋಸ್ಟ್ ಪುಣಜೂರ್ ನಮ್ದು ಹಿಂದೆ ಇದೆ ನಮ್ಮ ಚೆಕ್ ಪೋಸ್ಟ್ ಅಲ್ಲಿ ತಗೊಂಡೋದಂತದ್ದು ಗೊತ್ತಾದಾಗ ಈ ಭಾಗದಲ್ಲಿ ಎಲ್ಲೋರು ಎಂತ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಿದೆ ಓಕೆ ಓಕೆ ಬಟ್ ತಮಿಳ್ನಾಡು ಪೊಲೀಸ್ ಅವರಿಗೆ ಎಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಗೊತ್ತಿತ್ತು ಸರ್ ಗೊತ್ತಿತ್ತು ಬಟ್ ಆಪರೇಷನ್ ಮಾಡೋಕ್ಕಾಗಲ್ಲ ಸುಮ್ಮನೆ ಇದ್ರು ಅವ್ರಿಗೆ ಯಾವ ಭಾಗದಲ್ಲಿ ಇದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಿತ್ತು ಎಷ್ಟು ನಡ್ಕೊಂಡು ಬಂದರೆ ಎಲ್ಲಿಗೆ ಬರ್ಬೋದು ಇವರು ಅವ್ರು ಪ್ರತಿ ರಸ್ತೆ ಒಳಗಡೆ ಇರತಕ್ಕಂಥದ್ದು ಎಲ್ಲ ಟೋಫೋಗ್ರಫಿ ಗೊತ್ತಿದ್ದರಿಂದ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಬರ್ತಾವ್ರೆ ಅಂತಲೂ ಸಹ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಅವ್ರಿಗೆ ಆಪರೇಷನ್ ಮಾಡಬಾರ್ದು ಅಂತ ಇಬ್ಬರು ಎರಡು ಸರ್ಕಾರಗಳು ಮಾಡಬೇಡಿ ಅಂತ ತೀರ್ಮಾನ ಮಾಡ್ಕೊಬಿಟ್ರೆ ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ ಏನ್ಬಿಟ್ಟು ಅಂತ ಅವನು ಪೂರ್ಣ ಎಲ್ಲ ಟ ರಾಜ್ಕುಮಾರ್ ಅವ್ರನ್ನ ಕಿಡ್ನ್ಯಾಪ್ ಮಾಡುತ್ತವೆಂದು ಬಿಡುವರೆಗು ಅವರ ಸುಬ್ಬರ್ದಿನಲ್ಲೇ ಇದ್ದ ನೋಡಿ ಅವರು ಸತ್ಯಮಂಗಲ ಫಾರೆಸ್ಟಲ್ಲೇ ಇದ್ದ ಅವನು ದಿಂಬಮ್ ಏರಿಯಾದಲ್ಲೇ ಉಳ್ಕೊಂಡಿದ್ದು ಪೂರ್ತಿಯೆಲ್ಲ ಇನ್ನೆಲ್ಲೂ ಬರಲಿಲ್ಲ ನಮ್ಮ ಕಡೆಗೆಲ್ಲೂ ಕಾಲೇ ಹಾಕಿಲ್ಲ ಯಾಕೆ ಥರ ಮಾಡ್ಕೊಂಡಿದ್ದು ಪ್ಲ್ಯಾನು ಅಂತ ಅಂದರೆ ಈ ಟಿ ಎನ್ ಎಲ್ ಆರ್ ಟಿ ಮತ್ತು ಇವರು ಅಲ್ಲೇ ಮಾಡಬೇಕು ನಾವು ಆ ಭಾಗದಲ್ಲಿ ಇದ್ರೆ ಸುಲಭ ಆಗುತ್ತೆ ಸುಲಭಕ್ಕೆ ಸುಲಭಕ್ಕಾಗ್ಬಿಡ್ತದೆ ಅಂತ ಅನ್ನುವಂಥದ್ದು ಅವ್ರಿಗೆ ಇದಿತ್ತು ಆಮೇಲೆ ಕರುಣಾನಿಧಿ ಇದ್ದ ಕರುಣಾನಿಧಿ ಇದ್ದಾಗ ಒಂದ್ ಸ್ವಲ್ಪ ಅವ್ರ ಕಡೆಗೆ ಸಾಮಾನ್ಯವಾಗಿ ಅವ್ರ ಕಡೆ ಫೇವರ್ ಇರ್ತದೆ ಜಯಲಲಿತಾ ಇದ್ದಾಗ ಇದಾಗಿದ್ದಿದ್ರೆ ಬೇರೆ ತರ ತಿರು ತಗೊಳ್ತಿತ್ತೇನೋ ನಿಜ ಬಟ್ ಈ ಕರುಣಾನಿಧಿ ಇದರಿಂದ ಏನಾಗ್ತದೆ ಅವ್ರಿಗೆ ಮ್ಯಾನೇಜ್ ಮಾಡುವಂಥದ್ದಕ್ಕೆ ಈ ಟಿ ಎನ್ ಎಲ್ ಆರ್ ಟಿ ಮತ್ತು ಈ ಸಂಸ್ಥೆಗಳವ್ರಿಗೆ ಇವ್ರಿಗೆಲ್ಲ ನನ್ನ ಲೆಕ್ಕದಲ್ಲಿ ಎಷ್ಟು ಕಷ್ಟ ಆಗಲಿಲ್ಲ ನಿರಂತರವಾಗಿ ಮಾತಾಡ್ತಾ ಇದ್ರು ಅವ್ರ ಜೊತೆ ನ ನಡೀತಾ ಇತ್ತು ಬಿಡಬೇಕು ಅಲ್ಲ ಏನು ಮಾಡಬೇಕು ಮತ್ತು ಅವ್ರ ಡಿಮ್ಯಾಂಡ್ಗಳು ಈಗ ಒಂದೊಂದೇ ಒಂದೊಂದು ಡಿಮ್ಯಾಂಡ್ಗಳು ಯಾರನ್ನ ಕಳಿಸ್ಬೇಕು ಮಿಸ್ನ ಇದೆಲ್ಲ ಪ್ರತಿ ದಿವಸ ಏನೇ ನಡಿಬೇಕು ಅದೆಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಇಲ್ಲಿಂದ ಎಸ್ ಎಮ್ ಕೃಷ್ಣ ಅವರು ತಮಿಳ್ನಾಡುಗೆ ಹೋದರು ಅಲ್ಲಿ ಮಾತಾಡಿದರು ಈಗ ಏನು ಮಾಡುವುದೀಗ ನಾವು ಯಾಕೆ ಹೆಂಗೆ ಕ್ರಮ ಯಾಕೆ ಜರುಗಿಸ್ಬೇಕು ಯಾರನ್ನ ಕಳಿಸ್ಬೇಕು ಯಾರನ್ನ ಕಳಿಸ್ಬೇಕು ಇನ್ನು ಉಳ್ಕೊಂಡಿರೋ ಇನ್ಯಾರು ಕಳಿಸ್ಬೇಕು ಗೋಪಾಲ್ನೇ ಕಳಿಸ್ಬೇಕು ಶಿವಸುಬ್ರಹ್ಮಣ್ಯಮ್ನೇ ಕಳಿಸ್ಬೇಕು ಇನ್ಯಾರನ ಕಳ್ಸೋಕ್ಕಾಗುದೇ ಅಲ್ವಲ್ಲ ಹಾಂ ಬೇರೆಯವ್ರನ್ನಾರು ಅವನ ಕಳಿಸ್ತೀವಿ ಅಂದರೆ ಸಾಕು ಆ ಬಾಗಿಲಲ್ಲಿ ಬಂದು ಒಬ್ಬ ಕರ್ಕೊಂಡು ಹೋಗೋಕೆ ಒಳಗಡೆಗೆ ಓ ಅಂದರೆ ನೋಡಿ ಆಕ್ಸಿಸ್ ಥರ ಇದನ್ನೆಲ್ಲ ನಮಗೆ ಒಂಥರ ಆಶ್ಚರ್ಯ ಆಗ್ತದೆ ಕೇಳಿದ್ರೆ ಹೌದಲ್ವಾ ನಮಗ್ ಅವ್ರಿಗೆ ಮಾತ್ರ ಹೆಂಗೆ ಕರ್ಕೊಂಡು ಹೋಗ್ತಾನೆ ಇವನು ನಾವು ಪೊಲೀಸವ್ರುಗಳನ್ನ ನಾವು ಬದ್ನಾ ಮಾಡೋಕೆ ಆಗ್ಲಿಲ್ಲ ಹೋಗಿ ಅವ್ರ ಜೊತೆನಲ್ಲಿ ಹೋಗಿ ಅವ್ರನ್ನ ಅಷ್ಟು ಇಂಟೆಲಿಜೆನ್ಸ್ ಅಲ್ಲಿ ನಾವು ಫೇಲ್ ಅಷ್ಟು ಶಕ್ತಿ ಇಲ್ವಾ ಬುದ್ಧಿ ಇಲ್ವಾ ಪೊಲೀಸ್ನವ್ರಿಗೆ ಇದನ್ನೆಲ್ಲ ವಿನೋವರ್ ಮಾಡ್ಕೊಂಡು ಅವನು ಇದನ್ನೆಲ್ಲ ಎಮಿಸರಿ ಮುಖಾಂತರ ಮುಗಿಸ್ತಾನೆ ಅವನು ಅಂತಂದ್ರೆ ಇನ್ನೆಷ್ಟು ಮಟ್ಟಕ್ಕೆ ಕಿರಾತ್ಕ ನಿಜ ಯೋಚನೆ ಮಾಡಿ ಅವ್ರು ಅವರಷ್ಟು ಈಸಿಯಾಗಿ ಹೋಗ್ತಾರೆ ಅಂದ್ರೆ ಪೊಲೀಸರು ಯಾಕೆ ಕಷ್ಟಪಟ್ಟ ಇದೊಬ್ಬ ಆರ್ಡಿನರಿ ಒಬ್ಬ ಪ್ರಜೆಗೂ ಬರುವಂಥ ಪ್ರಶ್ನೆ ಇದು ಏನೇ ಅವರು ಯಾವ ಓದ್ತಾನೆ ಬರ್ತಾನೆ ಹೋಗ್ತಾನೆ ಮಾತಾಡ್ಕೊತಾನೆ ಫೋಟೋ ಬರ್ತಾನೆ ಹಂಗಾಯ್ತು ಅಂತ ಬರ್ತಾನೆ ಈಚೆ ಹೇಳ್ತಾನೆ ಪೊಲೀಸರ ಕೈಲಿ ಆಗಲ್ವಲ್ಲ ಇದು ಅನ್ನುವಂಥದ್ದು ಬಟ್ ಆ ಥರ ನಾವು ನೋಡೋಕ್ಕೆ ಹೋದಾಗ ಪೊಲೀಸರ ಕೈಲಿ ಯಾಕೆ ಆಗಲ್ಲ ಅನ್ನುವಂಥದ್ದು ನಾವು ಮಾಡುವಂಥದ್ದು ಆಪ್ರೇಷನ್ಗಳಷ್ಟೇ ನಾವು ಈ ಥರ ನೋಡಿ ಅವನು ಹೋಗ್ತಾನೆ ಹೋಗ್ಬೇಕಾದಾಗ ಅವನ ಸ್ಕ್ರೂಟ್ನಿ ಮಾಡ್ತಾನೆ ಏನು ತಂದಿದ್ದಾನೆ ಏನು ಬಿಟ್ಟಿದ್ದಾನೆ ಏನು ಇವನದು ಬಾಡಿನಲ್ಲಿ ಏನಾದ್ರು ಇದೆಯಾ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಒಳಗಡೆ ಏನು ಮಾಡೋಕ್ಕಾಗುತ್ತಾಗ ಏನು ಮಾಡೋಕ್ಕಾಗೋದೇ ಇಲ್ಲವಲ್ಲ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ ಒಳಗಡೆಗೆ ಇಲ್ಲ ಒಂದು ಈಗ ಸುಮಾರು ಆಪ್ರೇಷನ್ಗಳನ್ನ ತಮಿಳ್ನಾಡುವರು ಆಫೀಸರ್ಗಳನ್ನ ಇಟ್ಕೊಂಡಾಗ ಆಪ್ರೇಷನ್ ಮಾಡಿದ್ರು ಬಿಡ್ಬಿಟ್ಟು ಓಡಾಬಿಟ್ಟ ಬಿಡಿಸ್ಕೊಬಿಟ್ರು ಹಾಂ ಬಟ್ ಆ ಥರದ್ದು ಒಂದು ತೀರ್ಮಾನಗಳಾಗಬೇಕಲ್ಲ ಹಂಗೆ ತೀರ್ಮಾನಗಳು ತಗೊಳೋಕ್ಕೆ ಸರ್ಕಾರಗಳು ಬಿಡಬೇಕಲ್ಲ ಏನಾರು ಹೆಚ್ಚು ಕಡಿಮೆ ಆದಾಗ ನೀವು ಬಿಡಿಸ್ಕೊಬೋದಾಗಿತ್ತಲ್ಲ ಎಮ್ಸೇರಿಗಳು ಮಾಡಿ ಅವನ್ನ ಸಂಧಾನಗಳ ಮುಖಾಂತರ ಬಿಡಿಸ್ಕೊಬೋದಾಗಿತ್ತಲ್ಲ ಅಂತ ಬೇರೆ ಥರ ತಿರಿಕೊ ಬಿಡ್ತದಲ್ಲ ಇದು ಆಮೇಲೆ ಯಾಕೆಂದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾಯ್ತಾಯಿರ್ತಾರೆ ರಾಜಕೀಯ ಪಕ್ಷಗಳು ಎಳೆದು ಬಿಸಾಕ್ಬಿಟ್ಟು ಮೇಲೆ ಕೂತ್ಕೊಳ್ಳೋಕೆ ಇದೇ ಸಾಕಲ್ವ ಅವ್ರಿಗೆ ಹಾಂ ಅದನ್ನ ಮಾಡಿದ್ರೆ ಇದನ್ನ ಮಾಡ್ಬೋದಾಗಿತ್ತಲ್ಲ ಅನ್ಬೋದು ಅದನ್ನ ಇದನ್ನ ಮಾಡಿದ್ರೆ ಅದನ್ ಮಾಡ್ಬೋದಾಗಿತ್ತು ನೀವು ಏನು ಬೇಕಾದರೂ ನೀವು ಸೌತೆಕಾಯಿ ತಿಂದಂಗೆ ನಿಮ್ಗೆ ಕಟ್ಟಾಕೆ ಮಾಡೋಕ್ಕೋದ್ರೆ ಒರ್ದು ಬಿಟ್ಟು ತಿನ್ಬೋದಾಗಿತ್ತಲ್ಲ ಅದು ಅಪ್ಪ ಕಟ್ ಮಾಡಿ ತಿನ್ಬಿಟ್ಟು ಹಂಗೆ ಚೆನ್ನಾಗಿ ಈ ಥರ ಬೇಕು ಸೋತೆಕಾಯಿ ತಿನ್ನು ಕತೆ ಈ ತರ ಮಾಡ್ತಾರೆ ಅವರು ನಿಜ ಸೋ ಯಾ ಹಾಗೆ ಯಾಕೆ ಬೇಕಾದರೂ ತಿರಿಗಿ ಕೊಡ್ಬೋದು ಇಂಥದ್ರಲ್ಲಿ ಏನು ಬೇಕಾದ್ರೂ ಒಂಥರ ಬಲೂನಲ್ಲಿನೆ ಈಗ ಒಳಗಡೆ ನೀರಿದ್ದಂಗೆ ಹೆಂಗೆ ಬೇಕಾದರೂ ಹೋಗುತ್ತಲ್ಲ ಅದೇ ನೀವು ಯಾವ ಕಡೆಗೆ ಬೇಕಾದರೂ ಏನೋ ಅದು ಮುದ್ರೆ ಹೋಗಿಬಿಡುತ್ತೆ ಆ ಥರ ಪರಿಸ್ಥಿತಿ ಸಮಸ್ಯೆಗಳು ಅಂಥದ್ದಿದ್ದಾಗ ಯಾವುದೇ ಸರ್ಕಾರಕ್ಕೆ ಆಗಲಿ ಕಷ್ಟ ಆಗುತ್ತೆ ಯಾವುದೇ ಪೊಲೀಸವ್ರಿಗೆ ಆಗಲಿ ಹೋಗಿ ಅವ್ರ ವಿರುದ್ಧ ಎಲ್ಲ ಗೊತ್ತಾಗ್ತಾ ಇರ್ತದೆ ಇವ್ರಿಗೆ ಗೊತ್ತಾಗಿದೆ ದಿವಸ ಅಂದ್ರೆ ಕಮ್ಮಿನ ಮೂರೂವರೆಂಗಳು ಮೋರ್ ದನ್ ತ್ರೀ ಮಂತ್ಸ್ ಒಳಗಡೆ ಒಲ್ಲ ಇನ್ಫಾರ್ಮೇಶನ್ ಇದೆ ಆಮೇಲೆ ಅದನ್ನ ಯಾರು ಮ್ಯಾನೇಜ್ ಮಾಡ್ತಾವ್ರೆ ನಿರಂತರವಾಗಿ ಯಾರ್ಯಾರು ನಡೆಸ್ತಾವ್ರೆ ಇವರು ಅನ್ನುವಂಥದ್ದು ಏನು ಒಂದ್ ಸಾರಿನ ಎರಡು ಸಾರಿನ ಮೂರು ಸಾರಿನ ನಾಲ್ಕು ಸಾರಿ ಒಳಗಡೆಗೆ ಹೋಗಿ ಹೋಗಿ ಬಂದಿರ್ತಕ್ಕಂಥದ್ದು ಒಂದು ಸಾರಿನೂ ಅಲ್ಲ ಎರಡು ಸಾರಿ ಫಸ್ಟ್ ಹೋಗ್ತಾರೆ ಒಳಗಡೆ ಎಲ್ಲ ಮಾತಾಡ್ಕೊಳ್ತಾನೆ ಏನೋ ಆಗುತ್ತೆ ಇನ್ನು ಎಲ್ಲರಿಗೂ ಎಲ್ರಿಗೂ ಮೊದಲವ್ರಿಗೂ ಗೊತ್ತಿತ್ತು ಈ ಸಾರಿ ಹೋದಾಗ ಡಿಮ್ಯಾಂಡ್ ತೊಗೊಬರ್ಬೋದು ಏನದು ಓಕೆ ಓಕೆ ಆಮೇಲೆ ಇವರೇ ರೆಡಿ ಮಾಡ್ಕೊಳ್ತಾರೆ ಡಿಮ್ಯಾಂಡ್ಗಳು ಎಂತವು ಈಗ ದೂ ಇವನು ದೂತ ಇರ್ತಾನಲ್ಲ ಸರ್ ಇವ್ನು ಇವನ್ ಮೇಲೆ ಎಲ್ಲ ತುಂಬ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ ಅಂದರೆ ಒಬ್ಬ ರಾಜ ಇನ್ನೊಬ್ಬ ರಾಜನ ಹತ್ರ ಹೋದಾಗ ಇವ್ನು ಹೆಂಗ್ ಹೇಳ್ತಾನದ್ರ ಮೇಲೆ ಶಾಂತಿ ಆಗ್ಬೋದು ಯುದ್ಧ ಆಗ್ಬೋದು ಇವನ್ ಏನು ಬೇಕಾದ್ರೆ ಹೇಳ್ಬೋದು ಈಗ ಹಂಗೆ ನಕಿರನ್ ಗೋಪಾಲ್ ಕೈಲೇ ಎಲ್ಲ ಇದೆ ಇವನು ಮನ್ಸು ಮಾಡಿದರೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಅದನ್ನು ಹತ್ತು ಕೋಟಿ ನೂರು ಕೋಟಿ ಮಾಡಿ ಒಂದು ತಿಂಗಳಾಗೋದ್ರೆ ಮೂರು ತಿಂಗಳು ಮಾಡಿ ಏನು ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಈಗ ನಂಬಿಕೆ ಅಷ್ಟೇ ಆ ಮನುಷ್ಯ ಈಗ ಯಾಕೆ ನಾವು ಯಾರನ್ನೂ ನಂಬುದಿಲ್ಲ ಅವ್ರನ್ನೇ ಅಂದರೆ ಏ ಬಡ ದುಡ್ಡು ತಗೊಂಡು ಅವರು ಹೀಗೆಲ್ಲ ಮಾಡಿಸ್ ಅವರು ಎಲ್ಲ ದುಡ್ಡು ಹೊಡ್ಕೊಳ್ಳೋಕೋಸ್ಕರ ಹೀಗೆಲ್ಲ ಮಾಡಿದರು ಅಂತ ಅನ್ನುವಂಥದ್ದು ಹೇಳ್ಬಿಡ್ಬೋದು ನಾವು ಸುಲಭಕ್ಕೆ ಆ ಒಳಗಡೆ ನಡೆದಿರ್ತದಲ್ಲ ಬಟ್ ಇದೆಲ್ಲ ನಡೆದಿರುವಂಥದ್ದು ಷಡ್ಯಂತ್ರವೇ ಇದು ಬೇರೆ ಏನಿಲ್ಲ ನೋಡಿ ಅವನ್ನೆಲ್ಲ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಅವನನ್ನು ದೊಡ್ಡವನ್ನ ಮಾಡೋಕ್ಕೆ ಹೊರಟಿದ್ರು ಇದರಿಂದ ಒಂದು ಎಲ್ಲ ತಾಡ ಕೈದಿಗಳನ್ನ ಬಿಡಬೇಕು ಪೂರ್ತಿ ಎಲ್ಲರನ್ನೂ ಬಿಟ್ಬಿಟ್ಟು ಅದಕ್ಕೂ ನಮ್ಮವ್ರು ಪ್ರಯತ್ನ ಪಟ್ಟರು ನೋಡಿ ಅಪ್ಲಿಕೇಶನ್ ಹಾಕಿದ್ರು ಅರ್ಜಿ ಬರೆದ್ರು ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿಂದ ಹೋಗ್ ಅಲ್ಲಿಂದ ಹಾಕಿದ್ರು ಬಿಡೋಕ್ಕಾಗೋದಿಲ್ಲ ಹೋಗಿ ಹೇಳಿ ಅಂತ ಅದು ಬಿ ಬಿ ಸಿಗ್ ಬಂತು ಓ ಕೋರ್ಟ್ ರಿಜೆಕ್ಟ್ ಮಾಡ್ಬಿಡ್ತು ಫಸ್ಟು ಇವನು ಹೋಗಿ ಡಿಮ್ಯಾಂಡ್ ಏನು ಅಂತ ಒತ್ಕೊಬಂದಿದ್ದು ಭಿನ್ನಮೊತ್ತಳೆ ಓದ್ಕೊಂಬಂದಿದ್ದು ಅಷ್ಟೇ ಅಲ್ಲಿಂದ ನಿಂದೇನಪ್ಪ ಏನು ಹೇಳು ನಿಂದು ಅಂದ್ಬಿಟ್ಟು ಒಂದು ಮೊದಲನೇ ಸಾರಿ ಅವನೆಲ್ಲ ಹೇಳ್ತಾನೆ ಹೀಗಂತೆ ಈ ಥರ ಅದೇ ಅಂತೆಲ್ಲ ಫ್ಲ್ಯಾಗು ಎಲ್ಲ ಆಗಲೇ ಒಂದು ರೆಡಿ ಆಗ್ಬಿಟ್ಟಿತ್ತು ಫೋಟೋ ಸೆಲ್ಯೂಟು ಗಿಲ್ಯೂಟು ಫ್ಲ್ಯಾಗು ಕೊಂಗನಾಡು ಎಲ್ಲ ಮಾಡ್ಕೊಳ್ಳೋಕೆ ಎಲ್ಲ ರೆಡಿ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಬಂದ್ಬಿಟ್ಟಿದ್ರಿ ಇವರು ಹ್ಞೂ ಯಾಕೆಂದರೆ ಅವರ ಆ ಮನಸ್ಥಿತಿಗಳು ಹೆಂಗೆ ಬೇರೆ ರಾಜ್ಯನೇ ಮಾಡ್ಕೊಬಿಡೋಣ ನಾವು ನಾನೇ ಆ ರಾಜ್ಯಕ್ಕೆ ನಾನೊಬ್ಬ ರಾಜ ಆಗ್ಬಿಡೋಣ ಮೊದಲಿಂದಾನು ಇದೇ ತಾನೇ ಈಗಲೂ ಅದೇ ಮನಸ್ಥಿತಿನಲ್ಲಿ ಇದ್ದಾವೆ ಇದ್ದಾರೆ ಈಗಲೂ ಪ್ರಜಾಪ್ರಭುತ್ವದಲ್ಲಿ ಈಗಲೂ ಹಾಗೇ ಇದ್ದಾರೆ ಕೆಲವಷ್ಟೆಲ್ಲ ಅವ್ರು ಪ್ರಯತ್ನ ಪಡ್ತಾನೆ ಇರ್ತಾರೆ ನಾನೊಂದು ಹಳ್ಳಿಗೆ ನಾನು ರಾಜ ಆಗಬೇಕು ಅಂದ್ಬಿಟ್ಟು ಒಂದು ಬೆಳಿಗ್ಗೆ ಎದ್ದೆಂದ್ರೆ ಅದೇ ಕೆಲಸ ಅವ್ನಿಗೆ ಹ ಈ ಹಳ್ಳಿಗೆ ನಾನು ರಾಜ ಆಗೋದು ಯಾವಾಗ ಅಂದ್ಬಿಟ್ಟು ಅಂತ ಇಂಥ ಮನಸ್ಥಿತಿಯವರಲ್ಲೇ ಪ್ರತಿ ದಿವಸ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇರ್ತಾ ಇರಬೇಕಂತ ಸಮಯದಲ್ಲಿ ಇಂಥ ಎಮಿ ಹೋಗ್ತಾನೆ ಇರ್ತಾರೆ ಅಡ್ಡದಾರಿಗಳು ಈ ಮಾಡ್ತಾನೆ ಇರ್ತಾರೆ ಒಂದು ಇಡೀತಾರೇರ ಎಂಟು ದಿನಗಳಲ್ಲಿ ಏನು ಬ್ರೇಕ್ ಥ್ರೂ ಅಂತ ಯಾವಾಗ ಸರ್ ಸರ್ ನೋಡಿ ಯಾಕಂದ್ರೆ ಇದು ಪ್ರತಿದಿನ ಹೋಗ್ತಾರೆ ಎಮಿಸ್ತಾ ಪ್ರತಿ ಸಾರಿ ಎಮಿಸರಿಗಳು ಹೋಗ್ತಾರೆ ಎಲ್ಲೂ ಬ್ರೇಕ್ ಥ್ರೂಗಳು ನಮ್ಗೆ ಆಗುದೇ ಇಲ್ಲ ಆಮೇಲೆ ಪ್ರತಿದಿನ ಇವತ್ತು ಸಂಜೆ ರಿಲೀಸ್ ಪೇಪರ್ ಅಲ್ಲಿ ಹೌದು ಮುಂದಿನ ವಾರ ರಿಲೀಸ್ ಸೋಮವಾರ ರಿಲೀಸ್ ಬುಧವಾರ ರಿಲೀಸ್ ಇಲ್ಲ ಈ ವೀಕೆಂಡ್ ರಿಲೀಸ್ ಹಿಂಗ್ ಬರ್ತಾನೆ ಇತ್ತು ಜನ ಹ ರಿಲೀಸ್ ಆಗ್ತಾರೆ 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 ಅಂತ ಹಂಗೆ ಕಾಯಿ ಪ್ರತಿದಿನ ಕಾಯ್ದಿದೆ ನೋಡಿ ನಮ್ಗೆ ಏನಾಗ್ ಗೊತ್ತಾಗ್ತಾ ಇತ್ತು ಅವಾಗ ನಮ್ಗೆ ಇಷ್ಟೇ ಗೊತ್ತಾಗ್ತಾ ಇದ್ದದ್ದು ಏನಾಗ್ತಾ ಇದೆ ಆ ಇವತ್ತು ಎಸ್ ಎಂ ಕೃಷ್ಣ ಅವರು ಹೋದರು ಅಲ್ಲಿ ಮಾತಾಡಿದರು ಸರಿ ಅವ್ರು ಬಂದರು ಆಮೇಲೆ ಗೋಪಾಲನ್ ಹೋದ ಎಷ್ಟು ದಿವಸ ಇದ್ದ ಮೂರು ದಿವಸ ಆಯ್ದ ವಾಪಸ್ ಬಂದ ಏನಂತೆ ಇಂತಿದ್ದ ಡಿಮ್ಯಾಂಡ್ ತಗೊಬಂದ ನೆಕ್ಸ್ಟ್ ಏನು ಈ ಡಿಮ್ಯಾಂಡ್ಗೆ ಏನಾಯಿತು ಕೋರ್ಟಲ್ಗೆ ಕೊಳ್ಳೆಗಾಲ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದಾರಂತೆ ಟಾಡಾ ಅವ್ರನ್ನೆಲ್ಲ ಬಿಡಬೇಕು ಅಂದ್ಬಿಟ್ಟು ಅಂತ ನೆಕ್ಸ್ಟ್ ಅವರ ಅಪ್ಪ ಶಕೀಲ್ ಅಹಮದ್ ಅವರ ಅಪ್ಪ ಬಂದು ಅವ್ರು ಬಂದು ಅರ್ಜಿ ಹಾಕಿದಾರಂತೆ ಬಿಡಬಾರ್ದು ಅಂತ ಹೀಗೆ ಅವರು ಅವರು ಸ್ಟಾರ್ಟ್ ಮಾಡ್ಕೊಂಡ್ರು ಇನ್ನೂ ಅಷ್ಟು ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಅಂತ ಅವರು ಆಯಾ ಅವ್ರು ಏನು ಮಾಡಬೇಕೋ ಕಾನೂನು ಪ್ರಕಾರ ಅವರು ಮಾಡಿ ಕೊನೆಗನ್ನ ಬಂದ್ ಮಾಡಿಸ್ಬಿಟ್ರು ಅಲ್ಲಿಗೆ ಯಾರನ್ನೂ ಬಿಡಬಾರ್ದು ಯಾವ ಕಾರಣಕ್ಕೂ ಅವರೆಲ್ಲ ಮಾಡಿರ್ತಕ್ಕಂಥವ್ರ ಈಚೆ ಬಂದುಬಿಟ್ರೆ ನನ್ನ ಮಕ್ಕಳಿಗೆ ನನ್ನ ಮಗ ನನ್ನ ಆಗಿರ್ತಕ್ಕಂಥವ್ರಿಗೆ ಸತ್ಯರವ್ರಿಗೆ ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಕೇಳುವಂಥದ್ದು ಸತ್ಯನೇ ಆ ಕಾರಣಕ್ಕೆ ಕೋರ್ಟ್ ಅದನ್ನ ಮನಗ ಅದನ್ನು ಮನಗಂಡ ಇವನೇನೋ ಡಿಮ್ಯಾಂಡ್ ಇಟ್ಬಿಟ್ಟ ಅಂತ ಅಂದ್ಬಿಟ್ಟು ಕೋರ್ಟ್ ಅವ್ರು ಇಷ್ಟ ಬಂದಂಗೆ ನಡ್ಕೊಬಿ ಅಂತ ಹೇಳ್ಬಿಡ್ತದ ಏ ಕಾನೂನು ಬಿಟ್ಟು ಅವ್ರು ಆ ಕಡೆ ಈ ಕಡೆ ಒಂದು ಅಕ್ಷರ ಹೋಗೋದಿಲ್ಲ ನೀವು ಬಿಡಿಸ್ಕೊಳ್ಳಿ ಬೇಕಾದ್ರೂ ಹೋಗಿ ಹೋಗಿ ನೀವು ಹೋಗಿ ಆರ್ಮಿ ಕರ್ಕೊಳ್ಳಿ ಇವ್ರನ್ನೂ ಕರ್ಕೊಳ್ಳಿ ಹೋಗ್ಬೇಕಾದ್ರೆ ಬೇಕಾದ್ರೆ ಇವ್ರನ್ನ ಸ್ಕಾಟ್ಲ್ಯಾಂಡ್ ಪೊಲೀಸ್ ಕರೆಸಿ ಯಾರು ಬೇಕಾದ್ರೆ ಕರ್ಸ್ಕೊಂಡು ಬಿಡುಗಡೆ ಮಾಡ್ಕೊಳ್ಳಿ ಜೈಲಲ್ಲಿ ಇರ್ತಕ್ಕಂಥವ್ರನ್ನ ಕಾನೂನು ಪ್ರಕಾರ ಒಳಗಡೆ ಇರ್ತಕ್ಕಂಥವ್ರನ್ನ ಇಂಥ ಪ್ರೆಷರ್ಗಳಿಗೆ ಒಳಗಾಗ್ಬಿಟ್ಟು ನಾಳೆ ದಿವಸ ಬಿಟ್ಕೊಂಡು ಹೋಗ್ಬಿಟ್ರೆ ನಾಳೆ ಎಲ್ಲ ಇಡೀ ಜೈಲಲ್ಲಿವ್ರನ್ನೆಲ್ಲ ಬಿಡಿ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಆಯ್ತದೆ ಒಪ್ಕೊಳ್ಳಬಾರ್ದು ಅಂತ ಪರಿಸ್ಥಿತಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೋಡಿ ಈಗ ಅಲ್ಲೊಂದು ಫ್ಲೈಟ್ ಒಳಗಡೆ ಇವನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ರು ನೋಡಿ ಅವ್ನು ಸೇರ್ಕೊಂಡೆ ಪಾಕಿಸ್ತಾನದಲ್ಲಿ ಇನ್ನೂ ಮುಳುವಾಗೆ ಕುಂತವನು ಅವನು ಜಾಕಿರ್ ಲಕ್ವಿ ಅವರೆಲ್ಲ ಯಾರು ಸರ್ ನಮ್ಮ ಇಂಡಿಯಾ ಏರ್ ಇಂಡಿಯಾ ಲೈನ್ ನೇಪಾಳಲ್ಲಿ ಕಿಡ್ನಾಪ್ ಮಾಡ್ಕೊಂಡು ತಗೊಂಡೋಗ್ಬಿಟ್ರಲ್ಲ ಹಾಂ ಆಗ ಜೈಲಲ್ಲಿದ್ದಂಥ ಇವನು ಇವರೆಲ್ಲ ಅವನ್ನೆಲ್ಲ ಬಿಡುಗಡೆ ಮಾಡಿಸ್ಕೊಂಡು ತಗೊಂಡು ಹೋಗ್ಬಿಟ್ಟು ಕಂತಾರಲ್ಲ ಆರಾಮಾಗಿ ಏನು ರಾಜರ ಥರ ಬಿಟ್ಟು ಆಗೋಗ್ಬಿಟ್ರಲ್ಲ ಅವರೆಲ್ಲ ಏನು ಈಗಲೂ ಬದುಕೊಂಡವ್ರೆ ಈಗಲೂ ನಿರಂತರವಾಗಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಅವ್ರೆ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಆದರೆ ಸಾವೇ ಇಲ್ಲ ಯಾರ್ಯಾರಿಗೋ ಬಂದುಬಿಡ್ತದೆ ಫಟ್ ಅಂತಾನೆ ಸತ್ತೋಗ್ಬಿಡ್ತಾರ ಪಪ್ಪ ಭಾಳ ಅನ್ಯಾಯ ಅದಕ್ಕೆ ನೋವು ಅನುಭವಿಸ್ತಾ ಇದ್ದೀವಿ ಇನ್ನೂ ಅಂದರೆ ಇಂಥವ್ರಿಗೆ ಬರುವುದಿಲ್ಲ ಆದರೆ ಇಂಥ ಸಮಸ್ಯೆಗಳು ಇಂಥದ್ದು ಆದಾಗ ಸರ್ಕಾರಗಳು ಹೇಗೆ ಅದು ಅದಕ್ಕೆ ನಡ್ಕೊಳ್ತವೆ ಅಂತ ಅನ್ನುವಂಥದ್ದು ಯಾಕೆಂದರೆ ಏರ್ ಫ್ಲೈಟ್ನೇ ಅದನ್ನ ತಗೊಂಡೋಗ್ಬಿಟ್ಟು ಇನ್ನೇನೋ ಬ್ಲಾಸ್ಟ್ ಮಾಡಿಬಿಟ್ಟು ಇಡೀ ಜನ ಸಾಯಿಸ್ಬಿಟ್ರು ಗತಿ ಹೆಂಗೆ ಅನ್ನುವಂಥದ್ದು ಸರ್ಕಾರಗಳು ಒಂದೊಂದು ಸಾರಿ ಹೌದು ಇವನ್ನ ಹಾಳಾಗಿ ಹೋಗಲಿ ಪೀಡನ ನಮಗೆ ಬಿಟ್ಟು ಕಳಿಸ್ರಿ ಸುಳಮ್ಮ ಆಮೇಲೆ ನೋಡೋಣ ಯಾವುದಾದ್ರೂ ಬಾಂಬ್ ಗಿಂಬ ಸಾಯಿಸೋಣ ಪಾಕಿಸ್ತಾನದಲ್ಲಿ ಇದ್ರಿ ಹೇಳ್ಬಿಟ್ಟು ಅವ್ನು ಕಳಿಸು ಅವ್ರು ಬಿಡಿಸ್ಕೊಳ್ಳೋದು ಒಳ್ಳೆ ಕೆಲಸವೇ ಇಲ್ಲಾಂದ್ರೆ ಭಾಳ ಅವರು ಅವ್ರಿಗೇನೋ ಏನೋ ಮಾಡಿಬಿಟ್ಟಿರೋರು ಅವರು ಹಾಂ ಅದನ್ನು ನಮಗೆ ಜೀವನ ಭಾಳ ಇಂಪಾರ್ಟೆಂಟೆ ಯಾರೇ ಆಗಲಿ ರಾಜಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ಕೋಬೋದು ನಾಳೆ ದಿವಸ ಇಂಥ ವಿಚಾರದಲ್ಲಿ ಈಗ ನಾವು ಆಪ್ರೇಷನ್ ಮಾಡೋಕ್ಕಾಗೋದೇ ಇಲ್ಲ ಯಾವ ಕಾರಣಕ್ಕೂನು ಬಂದ ಓದ್ಕೊಂಡು ಬಂದ ಹೀಗೆ ಪ್ರತಿ ದಿವಸ ಅದಾದ್ಮೇಲೆ ಮತ್ತೆ ಆಗೋದಿಲ್ಲ ಮೂರು ಸಾರಿ ಹೋದ ಆಮೇಲೆ ಕೊನೆಗೆ ಆಗೋದಿಲ್ಲ ಸೇರ್ಸೋದೇ ಬಿಟ್ಬಿಟ್ಟ ಏ ಗೋಪಾಲನ್ ರೀ ಏನು ಮಟ್ಟಕ್ಕೆ ತಂದುಬಿಟ್ರು ಇವರೇ ಮಾಡಿದ ಪ್ಲಾನು ಏ ಆಗುದಿಲ್ಲ ಅದು ಆದರೆ ಬಾ ನೀನು ಒಳಗಡೆಗೆ ಬಾ ಅಂತ ಇವರೆಲ್ಲ ಪ್ಲ್ಯಾನ್ ಹೇಳ್ಕೊಡ್ತಾರೆ ಏ ಅವ್ನು ಬೇಡ ಅವ್ನು ಕರಿಕೋಬೇಡ ಈಗ ಬಿಟ್ಬಿಡು ಆಯಿತು ನೆಕ್ಸ್ಟ್ ನಡುಮಾರನ್ ಬರ್ತಾನೆ ನಡುಮಾರ್ಗೆ ಹೋಗ್ತಾರೆ ನಮ್ಮೂರು ಹೋಗ್ತಾರೆ ಸುಮಾರು ಜನ ಹೋಗ್ತಾರೆ ನಮ್ಮವರೆಲ್ಲ ಹೋಗಿ ನಡುಮಾರ ಭೇಟಿ ಆಗ್ತಾರೆ ಅದಾದಮೇಲೆ ಮತ್ತೆ ಮಧ್ಯದಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಶುಭ ಅಂತ ಅಂದ್ಬಿಟ್ಟು ಡಾಕ್ಟ್ರು ಅವ್ರಿಗೆಲ್ಲ ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ ಅವ್ರ ಒಳಗಡೆಗೆ ಹೋಗಿ ಅವರೆಲ್ಲ ಅಲ್ಲಿ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅವ್ರ ಪ್ರಾಬ್ಲಮ್ ಆಗಿಬಿಟ್ಟು ಇದೇನು ಅಂಥದ್ಕೆಲ್ಲ ಅವರೆಲ್ಲ ಹೋಗ್ತಾರೆ ಈಗ ನಡುಮಾರನ್ ಬರ್ತಾರೆ ನಡುಮಾರನ್ ಬಂದಾಗ ಒಂದು ಲೆಕ್ಕದಲ್ಲಿ ಏನಾದರೂ ಮಾಡ್ತಾರೆ ನಡುಮಾರನ್ಗೆ ಭಾಳ ಅತ್ಯಂತ ಜಾಸ್ತಿ ಬೆಲೆ ಕೊಡ್ತಾ ಇರ್ತಾನೆ ಅವನು ನಡುಮಾರನ್ ಯಾವಾಗ ಫೀಲ್ಡ್ಗೆ ಇನ್ ಇಂಡಕ್ಟ್ ಆದಾಗಲೇ ಒಂದು ಸ್ವಲ್ಪ ಆಸಾಭಾವನೆ ಬಂದಿದ್ದು ಇವ್ನ ಕೈಯ್ಯಲ್ಲಿ ಆಗಲ್ಲ ಇವ್ ಇವ್ನ ಕೈಯ್ಯಲ್ಲಿ ಅವ್ನು ಬರಲೇಬೇಡಿ ಕರ್ಕೊಂಡು ಬರಲೇಬೇಡಿ ಅನ್ನುವಂಥ ತೀರ್ಮಾನ ಆಗಿಬಿಡುತ್ತಲ್ಲ ಇವ್ ಇವನ್ನ ನಕಿರನ ಅವಾಗ ಆವಾಗ ಜನನೂ ಹೋದಲ್ಲ ಅವನ ಕೈಯಲ್ಲಿ ಆಗಲ್ಲ ಇನ್ಯಾರ ಕೈಯಲ್ಲಿ ಸರಿ ನಡುಮಾರನ್ ನಡುಮಾರನ್ಗೆ ಆಯಿತು ನಡುಮಾರನ್ ಬರಲಿ ಅಂತ ಅನ್ನುವಂಥದ್ದು ಗೊತ್ತಾದಾಗ ಹೋಗಿ ಮಾತುಕತೆ ಅಲ್ಲ ಮಾಡಿಸಿ ಆ್ಯಕ್ಚುಲಿ ನಡುಮಾರನೂ ಏಕಾಏಕಿ ಒಂದೇ ಸಾರಿ ಹೋದಾಗಲೂ ಆಗಲಿಲ್ವಲ್ಲ ಅದು ಹ್ಞೂ ಅವ್ರಿಗೂ ಟೈಮ್ ತಗೋತಲ್ಲ ನಡಮಾರನದು ಕು ಅವನು ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಅದನ್ನೆಲ್ಲ ಮತ್ತೆ ಪ್ರಿಪ್ರೇಷನ್ ನಡೆದು ಮತ್ತು ಏನೇನು ನಡೀತದೆ ಅಂತ ಅನ್ನೋದು ಆಮೇಲೆ ಅವ್ರದೆಲ್ಲ ಡಿಮ್ಯಾಂಡ್ಗಳೇನು ನಡೀತು ಮತ್ತು ಕೊಡು ತಗೊಳ್ಳೋದು ಏನಿದೆ ವ್ಯವಹಾರ ವ್ಯಾಪಾರಗಳ ನಡಿಗೆ ಶುರುವಾಗ್ಬಿಡ್ತು ಅದಕ್ಕೆ ಸಂಬಂಧಪಟ್ಟಂಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಸಂಗ್ರಾಮ್ ಸಿಂಗ್ ಇದ್ದಾರೆ ಅವ್ರು ಹೇಳ್ತಾರೆ ಪಕ್ಕ ಏನೇನು ವ್ಯಾಪಾರ ಎಷ್ಟಾಯಿತು ಎಷ್ಟು ಕೊಟ್ಟೋ ಎಷ್ಟು ಬಿಟ್ಟೋ ಅಂತ ಅಂದ್ಬಿಟ್ಟು ಅಂತ ಅದು ಅವ್ರು ಓಪನೆಗೆ ಹೇಳ್ತಾರೆ ನಮಗೇನೂ ಗೊತ್ತಿಲ್ಲ ಯಾರು ತಗೊಂಡ್ರೋ ಯಾರು ಕೊಟ್ಟರು ಏನು ಅಂತ ಅಂದ್ಬಿಟ್ಟು ಅಂತ ಬಟ್ ನನಗೆ ಸಂಗ್ರಾಮ್ ಸಿಂಗ್ ಸಾಹೇಬ್ರಂತೂ ಫೋನ್ ಮಾಡಿದ್ದು ನಿಜ ಉಮೇಶ ಎಲ್ಲಿದ್ಯಾ ಹಾಂ ಸಾರ್ ನಾನೆಲ್ಲ ಮಂಗ್ಳೂರ್ ಬಂದುಬಿಟ್ಟಿದ್ದೆ ಅದು ಪೊಲೀಸ್ ಕೆಲಸದಲ್ಲಿ ಕಳ್ರ್ ಇಟ್ಕೊಂಡು ಹೋಗಿ ಅಂತ ಏ ನೀನು ಬಾ ನೀನೇಯ ನೀನು ಅಲ್ಲೋಟೋಗಿದ್ಯಾ ನೀನು ನೀನು ಭಾರ ನಾನು ಇವಾಗ ಮಾತಾಡ್ದಂಗಿದೆ ನಾನು ಹೋಯ್ತಾ ಇದ್ದೀನಿ ಗೊತ್ತಾ ದುಡ್ಡು ತಗೊಂಡು ನೀನು ಇದ್ರೂ ಸರಿ ಇರುದಲ್ಲೋ ಬಂದ್ಬಿಡೋ ಅಂತ ಅಂದರು ನೀ ಮಾತು ಇವಾಗಲೂ ಕರೆದ್ರು ನನಗೆ ಹೌದಾ ನಾನು ಏನಪ್ಪಾ ಹಿಂಗೆ ದುಡ್ಡು ತೊಗೊಂಡು ಹೋಗ್ತಾ ಇದ್ದಾರೆ ಏನು ದುಡ್ಡು ಸರ್ ನಿಂಗೆ ಏ ಬಾಬಾ ನಾವು ತೊಗೊಂಡೋಗ್ತಾ ಇದ್ದೀವಿ ನೀವು ಗೊತ್ತಿಲ್ಲ ಬಾ ಅಂದ್ರೆ ಇಲ್ಲ ಸರ್ ನಾನು ಮಂಗ್ಳೂರ್ಲಿ ಇದ್ದೀನಿ ಅಂದರೆ ನಾವು ಭಾಳ ತುಂಬ ಅದಂಗೆ ಆತ್ಮೀಯರು ಸಂಗ್ರಾಮ್ ಸಿಂಗ್ ಸಾಹೇಬ್ರು ಕರೆದ್ರು ಆ್ಯಕ್ಚುಲಿ ನಾನು ಮಂಗಳೂರಿನಲ್ಲಿದ್ದೆ ಡೈಲಾಗ್ ಹೊಡೆದ್ರೆ ಅವ್ರದ್ದು ಅವ್ರದ್ದು ಒಂಥರ ಇದೆ ಎಲ್ಲ ಇದೆಯಾ ನೀನು ನೀನು ಅವ್ರು ಯಾರ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಅವ್ರಿಗೂ ಬಂದಿತ್ತು ಆಮೇಲೆ ಕೊನೆಗೆ ಅವರೇ ಹೋಗಿದ್ರು ಅಂತ ಹೇಳ್ಕೊಂಡಿದ್ದಾರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಟ್ಟು ಯಾರ್ಯಾರಿಗೆ ಏನೇನು ಮಾಡಿದ್ವಿ ಅವತ್ತೊಂದು ದಿವಸ ಎಲ್ಲ ಅಂತ